ಸಂಭವನೀಯತೆ ಪ್ರಾಬಲಿಟಿ ಸಂಭವನೀಯತೆ ಅಥವಾ ಪ್ರಾಬಲಿಟಿ ಅಂದ್ರೆ ಏನು ಅನ್ನೋದನ್ನ ಉದಾಹರಣೆಗಳ ಮುಖಾಂತರ ನೋಡೋಣ ಬನ್ನಿ ಮೊದಲನೇ ಉದಾಹರಣೆಯನ್ನ ತೆಗೆದುಕೊಳ್ಳಿ ಒಂದು ನಾಣ್ಯ ಇದೆ ಅದು ಒಂದು ಕುಂದಿಲ್ಲದ ನಾಣ್ಯ ಅಂದ್ರೆ ಯಾವುದೇ ಡ್ಯಾಮೇಜ್ ಆಗಿಲ್ಲದೆ ಇರತಕ್ಕಂತ ಒಂದು ನಾಣ್ಯ ಇದೆ ಒಂದು ನಾಣ್ಯ ಅಂತ ಅಂದಾಗ ಅದಕ್ಕೆ ಎರಡು ಮುಖಗಳಿರುತ್ತೆ ಒಂದು ಹೆಡ್ ಮತ್ತೊಂದು ಟೈಲ್ ಈ ಒಂದು ನಾಣ್ಯವನ್ನ ನಾವು ಮೇಲಕ್ಕೆ ಚಿಮ್ತಾ ಇದ್ದೀವಿ ಅಂತ ಅನ್ಕೊಳ್ಳೋಣ ಚಿಮ್ದಾಗ ಹೆಡ್ ಮೇಲೆ ಬರುವಂತಹ ಸಂಭವನೀಯತೆ ಎಷ್ಟು ಅಥವಾ ಟೈಲ್ ಮೇಲೆ ಬರುವಂತಹ ಸಂಭವನೀಯತೆ ಎಷ್ಟು ಅಂತ ಯೋಚನೆ ಮಾಡೋದಾದ್ರೆ ಪ್ರಾಬಬಿಲಿಟಿ ಆಫ್ ಹೆಡ್ ಹೆಡ್ ಮೇಲೆ ಬರುವಂತ ಸಂಭವನೀಯತೆ ಎಷ್ಟು ಅಂತ ಈಗ ಇದನ್ನ ಸಂಭವನೀಯತೆ ಅಂತ ನಾವು ಯೋಚನೆ ಮಾಡ್ಬೇಕಾದ್ರೆ ಒಂದು ನಾಣ್ಯವನ್ನ ಮೇಲಕ್ಕೆ ಎಸ್ತಿದ್ದೀವಿ ಅಂತಂದಾಗ ಅಲ್ಲಿ ಎರಡು ಚಾನ್ಸಸ್ ಇರುತ್ತೆ ಒಂದು ಹೆಡ್ ಬರ್ಬೋದು ಅಥವಾ ಟೈಲ್ ಬರ್ಬೋದು ಅಂದ್ರೆ ಎರಡು ಚಾನ್ಸಸ್ ಇರುತ್ತೆ ಪ್ರಾಬಬಲಿಟಿ ಅಂದಿದ ತಕ್ಷಣ ನಮ್ಗೆ ಗೊತ್ತಾಗತ್ತೆ ಏನಪ್ಪಾ ಅಂತಂದ್ರೆ ಅಲ್ಲಿ ಎರಡು ಚಾನ್ಸ್ ಇರುತ್ತೆ ಈ ಒಂದು ಇದರಲ್ಲಿ ಅಂತಂದ್ರೆ ಅಲ್ಲಿ ಏನಪ್ಪ ಮುಖ್ಯವಾಗಿ ಸಮಾನವಾಗಿ ಬರುವ ಸಮಾನವಾಗಿ ಬರುವ ಸಾಧ್ಯತೆಗಳ ಸಂಖ್ಯೆ ಸಮಾನವಾಗಿ ಬರುವ ಸಾಧ್ಯತೆಗಳ ಸಂಖ್ಯೆ ನಂಬರ್ ಆಫ್ ಈಕ್ವಲಿ ಲೈಕ್ಲಿ ಪಾಸಿಬಲಿಟೀಸ್ ಇದನ್ನ ನಂಬರ್ ಆಫ್ ಈಕ್ವಲಿ ಲೈಕ್ಲಿ ಪಾಸಿಬಿಲಿಟೀಸ್ ಅಂತ ಕರಿತೀವಿ ಸಮಾನವಾಗಿ ಬರುವ ಸಾಧ್ಯತೆಗಳ ಸಂಖ್ಯೆ ಅದೇ ರೀತಿ ನಂಬರ್ ಆಫ್ ಪಾಸಿಬಲ್ ದಟ್ ಮೀಟ್ ಬೈ ಕಂಡೀಷನ್ ನಂಬರ್ ಆಫ್ ಪಾಸಿಬಿಲಿಟೀಸ್ ದಟ್ ಮೀಟ್ ಬೈ ಕಂಡೀಷನ್ ಕಂಡೀಷನ್ಗೆ ಅನುಗುಣವಾಗಿ ಬರುವಂತಹ ಪಾಸಿಬಿಲಿಟೀಸ್ ಎಷ್ಟು ಅನ್ನೋದನ್ನು ನಾವು ಅಂಶದಲ್ಲಿ ಬರೀತೇವೆ ನಿಬಂಧನೆಗಳ ಅನುಗುಣವಾಗಿ ಬರುವ ಸಾಧ್ಯತೆಗಳ ಸಂಖ್ಯೆ ಸಮಾನವಾಗಿ ಬರುವ ಸಾಧ್ಯತೆಗಳ ಸಂಖ್ಯೆ ನಂಬರ್ ಆಫ್ ಈಕ್ವಲಿ ಲೈಕ್ಲಿ ಪಾಸಿಬಿಲಿಟೀಸ್ ಅಂತ ನಾವು ಕಂಡಾಗ ಈ ಒಂದು ಹೆಡ್ ಬರುವಂತಹ ಒಂದು ಸಂಭವನೀಯತೆಯನ್ನು ನಾವು ತೆಗೆದುಕೊಂಡಾಗ ಇಲ್ಲಿ ಟೋಟಲಿ ಸಮಾನವಾಗಿ ಬರ್ತಕ್ಕಂಥದ್ದು ಏನಪ್ಪ ಅಂದರೆ ಹೆಡ್ ಆದರೂ ಬರ್ಬೋದು ಟೈಲ್ ಆದರೂ ಬರ್ಬೋದು ಅಂದರೆ ಟೂ ಪಾಸಿಬಿಲಿಟೀಸ್ ಇದೆ ಅದರಲ್ಲಿ ನಮಗೆ ಬೇಕಾಗಿರ್ತಕ್ಕಂಥ ಕಂಡೀಷನ್ ಏನಪ್ಪ ಅಂದರೆ ಹೆಡ್ ಮೇಲೆ ಬರಬೇಕು ಹೆಡ್ ಅಂತ ಅಂದಾಗ ನಮಗೆ ಇಲ್ಲಿ ಮುಖ್ಯವಾಗಿ ಹೆಡ್ ಬರುವಂತಹ ಸಂಭವನೀಯತೆ ಎಷ್ಟಪ್ಪ ಅಂದರೆ ಒಂದು ಒನ್ಸ್ ಒಂದು ಹೆಡ್ ಅನ್ನು ಬೆಳತ್ತೆ ಅಂದರೆ ಎರಡರಲ್ಲಿ ಒಂದು ಅಂದರೆ ಪ್ರಾಬಬಿಲಿಟಿ ಆಫ್ ಹೆಡ್ ಈಸ್ ಈಕ್ವಲ್ ಟು ಎರಡನೇ ಒಂದು ಇದೇ ರೀತಿಯನ್ನು ನಾವು ಶೇಕಡಾ ಕ್ರಮದಲ್ಲಿ ಬರೆಯೋದಕ್ಕೆ ಹೋದರೆ ಇದನ್ನು ನಾವೇನೆ ಇದು ಬರಿಬೋದಪ್ಪ ಅಂದರೆ ಫಿಫ್ಟಿ ಪರ್ಸೆಂಟ್ ಅಂತ ಹೇಳ್ತೀವಿ ಅಂದರೆ ಫಿಫ್ಟಿ ಪರ್ಸೆಂಟ್ ಎಡ್ ಬರುವಂತಹ ಚಾನ್ಸಸ್ ಇರುತ್ತೆ ಅದೇ ರೀತಿ ಒಂದ್ಸರಿ ವಿಡಿಯೋ ಪಾಸ್ ಮಾಡಿ ಯೋಚನೆ ಮಾಡಿ ಟೈಲ್ ಬರುವಂತಹ ಸಂಭವನೀಯತೆ ಎಷ್ಟು ಎಷ್ಟು ಪರ್ಸೆಂಟ್ ಟೈಲ್ ಬರುತ್ತೆ ಅಂದರೆ ಅದು ಸಹ ಫಿಫ್ಟಿ ಪರ್ಸೆಂಟ್ ಬರುತ್ತೆ ಯಾಕೆ ಅಂದರೆ ಇಲ್ಲಿ ಚಾನ್ಸಸ್ ಟೋಟಲ್ ಚಾನ್ಸಸ್ ಇರ್ತಕ್ಕಂಥ ಎರಡು ಅದರಲ್ಲಿ ಒಂದು ಹೆಡ್ ಬಂದಿದೆ ಅಂದ್ರೆ ಇನ್ನೊಂದು ಆಟೋಮೆಟಿಕಲಿ ಟೈಲ್ ಬರಲೇಬೇಕು ಈಗ ಅದೇ ರೀತಿಯಾಗಿ ನಾವು ಈ ಒಂದು ನಾಣ್ಯವನ್ನ ಒಂದು ಸಾವಿರ ಸತಿ ಹಾಕಿ ಸಾವಿರ ಸತಿ ಹಾಕಿ ಚೆಕ್ ಮಾಡಿ ಒಂದು ಕೋಟಿ ಸರಿ ಹಾಕಿ ಚೆಕ್ ಮಾಡಿ ಒಂದು ಮಿಲಿಯನ್ ಗಟ್ಟಲೆ ಹಾಕಿ ಚೆಕ್ ಮಾಡಿ ಚೆಕ್ ಮಾಡಿದಾಗಲೂ ಸಹ ನಮಗೆ ಸಿಗುವಂತಹ ಚಾನ್ಸಸ್ ಏನಪ್ಪ ಅಂದರೆ ಯಾವುದೇ ಬದಲಾವಣೆ ಆಗೋದಿಲ್ಲ ಅಂದರೆ ಒಂದು ನಾಣ್ಯವನ್ನು ಒಂದು ಸಾವಿರ ಸರಿ ಎಗರಿಸಿ ಎರಡು ಸಾವಿರ ಸರಿ ಎಗರಿಸಿ ಕೊನೆಯದಾಗಿ ನಮಗೆ ಸಿಗ್ತಕ್ಕಂಥ ಒಂದು ಪಾಸಿಬಿಲಿಟಿ ಆಫ್ ಎಡ್ ಪ್ರಾಬಿಲಿಟಿ ಆಫ್ ಎಡ್ ಈಸ್ ಅಪ್ರಾಕ್ಸಿಮೇಟ್ಲಿ ಫಿಫ್ಟಿ ಪರ್ಸೆಂಟ್ ಅಥವಾ ಶೇಕಡಾ ಐವತ್ತರಷ್ಟು ಬರಲೇಬೇಕು ಇನ್ನೊಂದು ಉದಾಹರಣೆಯನ್ನು ತೆಗೆದುಕೊಳ್ಳೋಣ ಇಲ್ಲಿ ಒಂದು ದಾಳ ಇದೆ ಇದು ಕುಂದಿಲ್ಲದ ದಾಳ ಕುಂದಿಲ್ಲದ ಒಂದು ದಾಳವನ್ನು ತೆಗೆದುಕೊಂಡಿದ್ದಾವೆ ಈ ಕುಂದಿಲ್ಲದ ಒಂದು ದಾಳದಲ್ಲಿ ಮುಖಗಳ ಸಂಖ್ಯೆಯನ್ನು ಫಸ್ಟ್ ನೋಡೋಣ ದಾಳದಲ್ಲಿ ನಮ್ಗೆ ಇರ್ತಕ್ಕಂಥ ಮುಖಗಳ ಸಂಖ್ಯೆ ಒಂದು ಎರಡು ಮೂರು ನಾಲ್ಕು ಐದು ಆರು ಒಂದು ದಾಳವನ್ನು ಎಸ್ತಿದ್ದೀವಿ ಅಂದರೆ ಒಂದು ಬೀಳ್ಬೋದು ಎರಡು ಬೆಳ್ಬೋದು ಮೂರು ಬೆಳ್ಬೋದು ನಾಲ್ಕು ಬೆಳ್ಬೋದು ಐದು ಬೆಳ್ಬೋದು ಆರು ಬೀಳ್ಬೋದು ಅಂದರೆ ಒಟ್ಟು ಎಷ್ಟು ಸಂಖ್ಯೆಗಳು ಬೆಳಬೋದಪ್ಪ ಅಂದರೆ ಆರು ಸಂಖ್ಯೆಗಳು ಬೀಳ್ಬೋದು ನಾವು ಒಂದು ಮೇಲೆ ಬರುವಂತಹ ಸಂಭವನೀಯತೆ ಎಷ್ಟು ಅಂತ ಅಂದ್ಕೊಂಡ್ರೆ ಈಗ ಒಂದು ಮೇಲೆ ಬರಬೇಕು ನಮಗೆ ಇಲ್ಲಿ ತಿಳಿದಿರ್ತಕ್ಕಂಥ ಈಗಾಗಲೇ ಮಾಡಿದ್ದೀವಿ ಅಂದರೆ ಸಮಾನವಾಗಿ ಬರುವ ಸಾಧ್ಯತೆಗಳ ಸಂಖ್ಯೆ ನಂಬರ್ ಆಫ್ ಈಕ್ವಲಿ ಲೈಕ್ಲಿ ಪಾಸಿಬಿಲಿಟೀಸ್ ಅಂತಂದಾಗ ಇಲ್ಲಿ ಟೋಟಲ್ ನಂಬರ್ ಎಷ್ಟಪ್ಪ ಅಂದರೆ ಸಿಕ್ಸ್ ಅದರಲ್ಲಿ ಎಷ್ಟು ಬರುತ್ತೆ ಒಂದು ಎಸಿದೆ ಅಂದರೆ ಒಂದೇ ಒಂದಿದೆ ಸೊ ಅದರಿಂದ ಒಂದು ಬರುವಂತಹ ಸಂಭವನೀಯತೆ ಆರನೇ ಒಂದು ಈಗ ಒಂದು ಅಥವಾ ಆರು ಬರುವಂತಹ ಸಂಭವನೀಯತೆ ಎಷ್ಟು ಒಂದು ದಾಳವನ್ನು ಎಸೆದೀವಿ ಆ ದಾಳದ ಎಸೆದಂತಹ ಒಂದು ಸಂದರ್ಭದಲ್ಲಿ ಒಂದು ಅಥವಾ ಆರು ಬರುವಂತಹ ಸಂಭವನೀಯತೆ ಎಷ್ಟು ಒಂದು ಅಥವಾ ಆರು ಮೇಲೆ ಬರುವ ಸಂಭವನೀಯತೆ ಎಷ್ಟು ಅಂತಂದಂಥ ಸಂದರ್ಭದಲ್ಲಿ ಈಗ ಟೋಟಲ್ ಸಿಕ್ಸ್ ಆರಿದೆ ಒಂದು ಬರಬಹುದು ಅಥವಾ ಆರು ಬರಬಹುದು ಅಂದರೆ ಎಷ್ಟು ಚಾನ್ಸಸ್ ಇದೆ ಅಂತಂದರೆ ಇಲ್ಲಿ ನಮಗೆ ಎರಡು ಚಾನ್ಸಸ್ ಇದೆ ಇದನ್ನು ಸುಲಭೀಕರಿಸಿ ಎರಡು ಅಂಶ ಮತ್ತು ಛೇದವನ್ನು ಎರಡರಿಂದ ಬಾಗಿಸಿ ಆಗ ನಮ್ಗೆ ಸಿಗ್ತಕ್ಕಂಥದ್ದು ಎಷ್ಟಪ್ಪ ಅಂತಂದರೆ ಮೂರನೇ ಒಂದು ಇಲ್ಲಿ ಒಂದು ಅಥವಾ ಎರಡು ಅಂತಂದಾಗ ಒಂದು ಅಥವಾ ಮೂರು ಅಂದಾಗ ಒಂದು ಅಥವಾ ನಾಲ್ಕು ಅಂದಾಗ ಅಥವಾ ಒಂದು ಅಥವಾ ಐದು ಅಂದಾಗ ಯಾವುದೇ ತೆಗೆದುಕೊಂಡಾಗ ಅಲ್ಲಿ ಚಾನ್ಸಸ್ ಎಷ್ಟಪ್ಪ ಅನ್ನೋದನ್ನು ನಾವು ಯೋಚನೆ ಮಾಡಬೇಕು ಒಂದು ಬೆಳ್ಬೋದು ಅಥವಾ ಆರು ಬೆಳಬೋದು ಅಂದರೆ ಎರಡು ಚಾನ್ಸ್ ಇರುತ್ತೆ ಅದೇ ರೀತಿ ಒಂದು ಸರಿ ಯೋಚನೆ ಮಾಡಿ ಒಂದು ಅಥವಾ ಆರು ಅಥವಾ ಮೂರು ಅಂತಂದ ಸಂದರ್ಭದಲ್ಲಿ ಇಲ್ಲಿ ಏನು ಬರ್ಬೋದು ಅಂದರೆ ಯೋಚನೆ ಮಾಡಿ ಎಷ್ಟು ಬರ್ಬೋದು ಇಲ್ಲಿ ಮೂರು ಅಂದರೆ ನಿಬಂಧನೆಗಳ ಅನುಗುಣವಾಗಿ ಬರುವ ಸಾಧ್ಯತೆಗಳ ಸಂಖ್ಯೆ ಮೂರು ಇರ್ತದೆ ಅದನ್ನು ಒಂದು ಸರಿ ಯೋಚನೆ ಮಾಡಬಹುದಾಗಿದೆ ಇನ್ನು ಎರಡು ಅಥವಾ ಮೂರು ಬರುವಂಥ ಸಂಭವನೀಯತೆಯನ್ನು ತೆಗೆದುಕೊಂಡಾಗಲೂ ಸಹ ನಮಗೆ ಸೇಮ್ ಆನ್ಸರ್ ಬರ್ತದೆ ಎರಡು ಮತ್ತು ಮೂರು ಅಂದ್ಕೊಳ್ಳೋಣ ಈಗ ಎರಡು ಮತ್ತು ಮೂರು ಬರುವಂಥ ಸಂಭವನೀಯತೆ ಎಷ್ಟು ಎರಡು ಅಥವಾ ಮೂರು ಒಂದ್ಸರಿ ವಿಡಿಯೋ ಪಾಸ್ ಮಾಡಿ ಎರಡು ಮತ್ತು ಮೂರು ಮೇಲೆ ಬರೋ ಚಾನ್ಸಸ್ ಇದೆಯಾ ಒಂದೇ ಸಾರಿ ಹಾ ಹಾಗಾದರೆ ಅಂದರೆ ಒಟ್ಟು ಸಮಾನವಾಗಿ ಬ ಬರುವಂತಹ ಸಾಧ್ಯತೆಗಳ ಸಂಖ್ಯೆ ಆರಲ್ಲಿ ಯಾವ ಎರಡು ಅಥವಾ ಮೂರು ಮೇಲೆ ಬರುವಂತಹ ಸಂಭವನೀಯತೆಯೇ ಇಲ್ಲ ಆದ್ದರಿಂದ ಅದು ಸೊನ್ನೆ ಅಂದರೆ ಎರಡು ಮತ್ತು ಮೂರು ಮೇಲೆ ಬರುವಂತಹ ಸಂಭವನೀಯತೆ ಏನಪ್ಪ ಅಂದರೆ ಸೊನ್ನೆ ಇದು ಅಸಂಭವ ಘಟನೆ ಅಂತ ಕರಿತೀವಿ ನಾವು ಇದನ್ನು ಇದು ಸಂಭವಿಸಲಿಕ್ಕೆ ಸಾಧ್ಯನೇ ಇಲ್ಲ ಯಾಕಂದರೆ ಎರಡು ಮೂರು ಒಂದೇ ಸರಿ ಮೇಲೆ ಬರಲಿಕ್ಕೆ ಸಾಧ್ಯನೇ ಇಲ್ಲ ಈಗ ಮತ್ತೊಂದು ಉದಾಹರಣೆಯನ್ನು ತೆಗೆದುಕೊಳ್ಳೋಣ ಸರಿಸಂಖ್ಯೆಗಳು ಮೇಲೆ ಬರುವ ಸಂಭವನೀಯತೆ ಪ್ರಾಬಬಲಿಟಿ ಆಫ್ ಈವನ್ ನಂಬರ್ಸ್ ಸರಿಸಂಖ್ಯೆಗಳ ಮೇಲೆ ಬರುವಂಥ ಸಂಭವನೀಯತೆ ಎಷ್ಟು ಇಲ್ಲಿ ಇದರಲ್ಲಿ ನಾವು ಸ್ಯಾಂಪಲ್ ಸ್ಪೇಸನ್ನು ನೋಡೋದಾದರೆ ಆರು ಇದೆ ಒಂದು ಎರಡು ಮೂರು ನಾಲ್ಕು ಐದು ಆರು ಇದು ಸರಿಸಂಖ್ಯೆಗಳು ಸಂಖ್ಯೆಗಳು ಯಾವುದು ಅಂತ ನೋಡಿ ಎರಡು ಒಂದು ಸರಿಸಂಖ್ಯೆ ನಾಲ್ಕು ಒಂದು ಸರಿಸಂಖ್ಯೆ ಆರು ಒಂದು ಸರಿಸಂಖ್ಯೆ ಅಂದರೆ ಒಟ್ಟು ಅಂದ್ರೆ ಮೂರು ಒಟ್ಟು ಘಟನೆಗಳ ಸಂಖ್ಯೆ ಆರು ಆದರೆ ಸರಿಸಂಖ್ಯೆಗಳ ಸಂಖ್ಯೆ ಎಷ್ಟು ಅಂದರೆ ಮೂರು ಆವಾಗ ಮೂರು ಒಂದಲ ಮೂರು ಮೂರು ಎರಡು ಲ ಆರು ಮೂರೆಲ ಆರು ಅಂದರೆ ಎರಡನೇ ಒಂದು ಅದೇ ರೀತಿ ಬೆಸ ಸಂಖ್ಯೆಗಳು ಎಷ್ಟಿದೆ ಅಂತ ಒಂದು ಯೋಚನೆ ಮಾಡಿ ಬೆಸ ಸಂಖ್ಯೆಗಳು ಸಹ ಅಷ್ಟೇ ಬರ್ತವೆ ಯಾಕೆ ಅಂದರೆ ಇಲ್ಲಿ ಒಂದರಿಂದ ಆರರಲ್ಲಿ ಮೂರು ಸರಿಸಂಖ್ಯೆಗಳಿದ್ದಾವೆ ಮೂರು ಬೆಸ ಸಂಖ್ಯೆಗಳಿದ್ದಾವೆ ಹಾಗಾದರೆ ಸಂಭವನೀಯತೆ ಅಂದರೆ ಗೊತ್ತಾಯಿತು ಏನಪ್ಪ ಅಂತಂದರೆ ಇಲ್ಲಿ ಮುಖ್ಯವಾಗಿ ನಮಗೆ ಸಮಾನವಾಗಿ ಬರುವಂತಹ ಸಾಧ್ಯತೆಗಳ ಸಂಖ್ಯೆಯಿಂದ ನಮಗೆ ನಿಬಂಧ ಇಲ್ಲ ನಿಬಂಧನೆಗಳಿಗೆ ಅನುಗುಣವಾಗಿ ಬರುವ ಸಾಧ್ಯತೆ ಸಂಖ್ಯೆಗಳನ್ನು ಬಾಗಿಸಿದಾಗ ಸಿಗ್ತಕ್ಕಂಥದ್ದು ನಮಗೆ ಸಂಭವನೀಯತೆ ಪ್ರಾಬಬಿಲಿಟಿ ಆಫ್ ಇ ಅದನ್ನು ನಾವು ನೋಡೋದಾದರೆ ಈಗೆ ಅನುಕೂಲಿಸುವ ಫಲಿತಗಳ ಸಂಖ್ಯೆ ಬಾಗಿಸು ಪ್ರಯೋಗದ ಎಲ್ಲ ಸಾಧ್ಯತೆಗಳ ಫಲಿತಗಳ ಸಂಖ್ಯೆ ಇದನ್ನು ನಾವು ಸಂಭವನೀಯತೆ ಅಂತ ನಾವು ಹೇಳ್ತೇವೆ